ಇದು ನೋಡ್ಬೇಕು ಮಸೂದಿಯ ಇಲ್ಲ ದೊಡ್ಡ ದೇವಸ್ಥಾನ ಅಂತಲ್ಲಿ ಅನಿಸಿಕೆ ಆಗ್ತಾ ಉಂಟು. ಈ ಸ್ಥಳಕ್ಕೆ ಬಂದ ಕೂಡಲೇ ಆ ಸ್ವರ್ಗದ ಬಾಗಿಲಿಗೆ ಬಂದ ಹಾಗೆ ಕಾಣ್ತದೆ. ಹೊರಗಿಂದ ನೋಡುವ ದೊಡ್ಡ ತಾಜ್ ಮಹಲ್ ತರ ಕಾಣ್ತಾ ಉಂಟು. ಅಬುದಾಬಿದು ಮಾಸ್ಕ್ ಇದು ತುಂಬಾ ನೆನಪಾಯ್ತು. ಸೌದಿ ಅರೇಬಿಯಾದಲ್ಲಿ ನೋಡಿದ ಮಸೀದಿಯನ್ನು ನೋಡಿದಾಗ ಆಗ್ತದೆ. ಒಂದು ತಾಯಿ ಮನೆಗೆ ಬಂದ ಹೋದ್ರೆ ಈ ತರ ಫೀಲಿಂಗ್ಸ್ ಆಗ್ತದೆ. ಆ ತರ ಒಂದು ನಮಗೆ ಬಹಳ ಹೆಮ್ಮೆ, ಯಾಕಂತ ಹೇಳಿದ್ರೆ ಇದು ನಮ್ಮೂರಿನ ಒಂದು ಮನೆ ಇದ್ದ ಹಾಗೆ ಆಗಿದೆ. ಈ ಮಸೀದಿ ಅನ್ನೋದಕ್ಕಿಂತ ಇದೊಂದು ಸೌಹಾರ್ದತೆಯ ಹೃದಯ ಭಾಗ ಅಂತ ಹೇಳಲಿಕ್ಕೆ ಬಯಸ್ತೇನೆ. ತುಂಬ ಖುಷಿ ಆಗ್ತದೆ, ನೋಡುವಾಗ ತುಂಬ ಖುಷಿ ಆಗ್ತದೆ. ಇಷ್ಟ ತನಕ ನಾವು ಎಲ್ಲಿ ನೋಡಲಿಲ್ಲ, ಇದೇ ಫಸ್ಟ್ ಟೈಮ್ ನಾವು ನೋಡೋದು ಮಸೀದಿ. ನಮ್ಮ ಊರಲ್ಲಿ ನಾವು ಮೊದಲಿಗೆ ಇದು ಚಿಕ್ಕದು ಮಸೀದಿ ಆಗಿತ್ತು. ಆದರೆ ನಾವು ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಇಲ್ಲ, ಎಲ್ಲರೂ ನಾವು ಒಟ್ಟಿಗೆ ಇರೋದು. ಇದು ನೋಡುವಾಗ ಮಸೀದಿಯ ಇಲ್ಲ ದೊಡ್ಡ ದೇವಸ್ಥಾನ ಅಂತಲ್ಲಿ ಅನಿಸಿಕೆ ಆಗ್ತಾ ಉಂಟು. ಅಷ್ಟು ಚಂದ ಉಂಟು, ಸೂಪರ್ ಸಂತೋಷ ಆಗ್ತಾ ಉಂಟು. ಒಂದು ತಾಯಿ ಮನೆಗೆ ಬಂದು ಹೋದ್ರೆ ಈ ತರ ಫೀಲಿಂಗ್ಸ್ ಆಗ್ತದೆ. ಆ ತರ ಒಂದು ಭೇದ ಭಾವ ಯಾವ್ದಿಲ್ಲ ಮಾಡ್ತಾ ಇದ್ದಾರೆ, ಅದೊಂದು ಭಾರಿ ಖುಷಿ ಆಗ್ತಾ ಉಂಟು. ಮತ್ತೆ ಇಲ್ಲಿ ಬರುವಾಗ ಸಹ ಯಾರು ಒಳಗೆ ಬರ್ಲಿಕ್ಕೆ ಏನಿಲ್ಲ ಅಂತ ಹೇಳುವ, ಎಲ್ಲರೂ ಬನ್ನಿ, ಯಾರು ಸಹ ಕ್ಯಾಸ್ಟ್ಗೆ ಸಹ ಏನಿಲ್ಲ, ಎಲ್ಲರೂ ಬರ್ಬೋದು, ಎಲ್ಲ ಬಂದು ನೋಡಿ ಹೋಗಿ ಅಂತ ಹೇಳುವಾಗ ಒಂದು ತುಂಬ ಖುಷಿ ಆಗ್ತಾ ಉಂಟು. ಮಸೀದಿಗೆ ಎಲ್ಲರೂ ಒಟ್ಟಿಗೆ ಸೇರುವುದಂದರೆ ಒಂದು ಸಂತೋಷದ ವಿಷಯ. ಹೆಚ್ಚಾಗಿ ಮಸೀದಿಗಳಲ್ಲಿ ಹೆಂಗಸರಿಗೆ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಅವಕಾಶವಿರುವುದಿಲ್ಲ. ಆದರೂ ಇವತ್ತು ಎಲ್ಲ ಮಹಿಳೆಯರು ಈ ಮಸೀದಿ ಒಳಗೆ ಇದ್ದಾರೆ. ಎಲ್ಲರೂ ಎಲ್ಲ ವರ್ಗದವರಿದ್ದಾರೆ ಇಲ್ಲಿ, ಕ್ರಿಶ್ಚಿಯನ್ನರಿದ್ದಾರೆ, ಮುಸ್ಲಿಮರಿದ್ದಾರೆ, ಹಿಂದೂಗಳಿದ್ದಾರೆ. ಒಟ್ಟಿಗೆ ಸೇರಿ ಈ ಒಂದು ಮಸೀದಿಯಲ್ಲಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವ ಒಂದು ಭಾಗ್ಯ ಲಭಿಸಿದ್ದು ಖಂಡಿತವಾಗಿ ಸಂತೋಷದಾಯಕ. ಹಾಗೂ ಇದು ಇನ್ನು ಮುಂದೆ ಮುಂದುವರಿಸಲಿ ಎಂಬುದಾಗಿ ಅರಸುತ್ತಾ, ಸಹಜ ಆಗಿಯೂ ನಾವು ಸ್ವರ್ಗವನ್ನು ಕಾಣದಿದ್ದರೂ ಈ ಸ್ಥಳಕ್ಕೆ ಬಂದ ಕೂಡಲೇ ಆ ಸ್ವರ್ಗದ ಬಾಗಿಲಿಗೆ ಬಂದ ಹಾಗೆ ಕಾಣ್ತದೆ. ಅಂಥ ಸೌಂದರ್ಯವಾದಂತಹ ಮಸೀದಿಯ ಸಂಬಂಧಪಟ್ಟವರಿಗೆ ನಾನು ಬಹಳಷ್ಟು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂತ ಹೇಳಿದರೆ ನಾನು ಹಲವಾರು ಮಸೀದಿಗಳನ್ನು ನೋಡಿದ್ದೇನೆ, ಇಷ್ಟು ಒಳ್ಳೆಯ ವಾತಾವರಣ ಇರುವಂತಹ ಮಸೀದಿಗಳನ್ನು ನಾನು ನೋಡಿಲ್ಲ. ನನಗೆ ಈ ಮಸೀದಿಯನ್ನು ನೋಡುವಾಗ ಅಬುದಾಬಿದು ಮಾಸ್ಕ್ ಇದು ತುಂಬ ನೆನಪಾಯಿತು. ಅದೇ ಮಾದರಿಯಲ್ಲಿ ತುಂಬ ಚಂದವಾಗಿ ಸುಂದರವಾಗಿ ಕಟ್ಟಿದ್ದೀರಿ. ಸರ್ವಧರ್ಮೀಯ ಸೌಹಾರ್ದತೆ ಮೂಡಿಬಿದ್ರೆ ಅಂದರೆ ಯಾವಾಗಲೂ ಈ ಸೌಹಾರ್ದತೆಗೆ ತಿಳಿದ ಗೊತ್ತಿದ ವಿಷಯ, ಯಾರಲ್ಲಿಯೂ ಒಂದು ಮತದ ಮತ್ತು ಇನ್ನೊಂದು ಮತದ ಮೇಲೆ ಇದಿಲ್ಲ. ಎಲ್ಲರಿಗೆ ದೇವರು ಒಬ್ಬರೇ. ಯಾವುದಾದೊಂದು ಸ್ಟ್ರಕ್ಚರ್ನಲ್ಲಿ ಒಂದು ಪವರ್ ಇರ್ತದಂತೆ, ಆ ಪವರ್ ಈ ಮಸೀದಿಗೆ ನಮಗೆ ಒಳಗೆ ಬರುವಾಗಲೇ ಅದನ್ನು ನಾವು ನೋಡ್ತಾ ಇದ್ದೇವೆ. ಯಾಕಂದರೆ ನಮ್ಮಲ್ಲಿ ಒಂದು ಎನರ್ಜಿ, ಪಾಸಿಟಿವ್ ಎನರ್ಜಿ ಬರ್ತಾ ಉಂಟು. ಒಂದು 15 ವರ್ಷದ ನಂತರ ಈ ಮಸೀದಿಯ ಒಳಗಡೆ ಬಂದದ್ದು. ಮೊದಲು ಬರ್ತಿದ್ದೆ ಅಲಿ ಬೇತೇಸೆ ಅನ್ನುವಂಥದ್ದನ್ನು ಕಲಿತಂಥ ನಾನು ಈ ಜಾಗ. ಈಗ ತುಂಬ ಸಂತೋಷ ಆಗಿದೆ. ನಾನು ಕ್ರೈಸ್ತನಾಗಿದ್ದರೂ ಕೂಡ ನಾನು ಇಲ್ಲಿಯ ಮಸೀದಿಯನ್ನು ಯಾವಾಗಲೂ ಗೌರವಿಸ್ತೇನೆ. ಇಲ್ಲಿಯ ಪ್ರತಿಯೊಬ್ಬರನ್ನು ಗೌರವಿಸ್ತೇನೆ. ಇದೇ ಊರಿನಲ್ಲಿ ನಮಗೆ ಬಹಳ ಹೆಮ್ಮೆ. ಯಾಕಂತ ಹೇಳಿದರೆ ಇದು ನಮ್ಮೂರಿನ ಒಂದು ಮನೆ ಇದ್ದ ಹಾಗೆ ಆಗಿದೆ. ಅಷ್ಟು ಸಂತೋಷ ಆಗ್ತದೆ. ನಾವು ಇದೇ ಊರಿನವರು. ಕನ್ಸ್ಟ್ರಕ್ಷನ್ ಆಗುತ್ತಿರುವಾಗ ಹೊರಗಿಂದ ರೋಡಲ್ಲಿ ಹೋಗುವಾಗ ಯಾವಾಗ ಇದು ಉದ್ಘಾಟನೆಗೊಳ್ತದೆ, ನಾವು ಇದರ ಒಳಗೆ ಯಾವಾಗ ಬಂದು ನೋಡಬೇಕು ಅಂತ ಅನಿಸ್ತಿತ್ತು. ಹೊರಗಿಂದ ನೋಡುವ ಒಂದು ದೊಡ್ಡ ತಾಜ್ ಮಹಲ್ ಥರ ಕಾಣ್ತುಂಟು. ನಮ್ಮ ಊರು ನಮ್ಮ ಹೆಮ್ಮೆ ಹೇಳಲಿಕ್ಕೆ ಎಲ್ಲ ದೇವಸ್ಥಾನಗಳಿರುವ ಸ್ಥಾನದಲ್ಲಿ ಸೌಹಾರ್ದತೆಗೋಸ್ಕರ ಒಂದು ದೊಡ್ಡ ಮಸೀದಿ. ನಮಗೆ ಎಲ್ಲರೂ ನಮಗೆ ಯಾವುದೇ ಭೇದ ಭಾವ ಇಲ್ಲ. ನಾವೆಲ್ಲ ವ್ಯವಹಾರದಲ್ಲಿ ಹಿಂದೂ ಮುಸ್ಲಿಂ ಎಂಬ ಯಾವುದೇ ಭೇದ ಭಾವ ಇಲ್ಲದೆ ನಾವು ಎಲ್ಲ ರೀತಿಯಲ್ಲಿ ವ್ಯವಹರಿಸುವವರು. ಹಾಗಿರುವಾಗ ನಮ್ಮ ಊರಿಗೊಂದು ಇಷ್ಟು ದೊಡ್ಡ ಮಸೀದಿ ನಮಗೂ ಕೂಡ ತುಂಬ ಖುಷಿ ಕೊಡ್ತಾ ಉಂಟು. ನಮ್ಮೂರ ಮಸೀದಿ ನೋಡಿದ್ದು ಬನ್ನಿ ಕರೆದಿದ್ದಾರೆ, ಹಾಗೆ ನಾವು ಸಂತೋಷ ಬಂದೇವೆ. ಯಾಕಂದರೆ ಬೇರೆ ಧರ್ಮದವರು ಏನಂದರೆ ಒಂದು ಸಂಶಯ ಉಂಟು, ಆ ಮಸೀದಿಯ ಹೋಗಿದ ನಮ್ಮನ್ನು ಬಿಡ್ತಾರೆ ಇಲ್ವ, ಮಸೀದಿ ಅಂದ ತಕ್ಷಣ ನಮಗೆ ಬಿಡ್ತಾರೆ ಇಲ್ವ, ನಾವು ಹೋದರೆ ಅವ್ರಿಗೆ ಏನಾದರೂ ಕಸಿಬಿಸಿ ಆಗ್ತದೆ ಹಾಗೆ ಅಲ್ಲಿ ಇರ್ತದೆ. ಇದನ್ನು ನಮ್ಮ ಸಂತೋಷದಿಂದ ಕರೆದಿದ್ದಾರೆ. ನಾನು 2 ವರ್ಷ ನೋಡಿದೆ, ನಾವು 2 ವರ್ಷ ಕೊಡುವ ನಮ್ಮ ಮನೆಯಲ್ಲಿ ಇರಲಿಲ್ಲ, ಆದರೆ ನೋಡಿದೆ, ಭಾಳ ಸಂತೋಷ ಆಯಿತು. ಭಾಳ ಚಂದ, ಎಲ್ಲರೂ ಬರಬೇಕು, ಎಲ್ಲರೂ ನೋಡಬೇಕು. ನನಗೆ ಇವರು ಆತ್ಮೀಯವಾಗಿ ಕರೆದ್ರು ಬರಬೇಕಂತ. ಏನು ಬೇರೆ ಕೆಲಸ ಇದ್ದರೆ ಕೂಡ ನಾನು ಬಿಟ್ಟು ಇವತ್ತು ಬೆಳಿಗ್ಗೆ 10 ಕಾಲಕ್ಕೆ ಇಲ್ಲಿ ಬಂದು ನಿಂತಿದ್ದೇನೆ. ಮಸೀದಿ ನೋಡಬೇಕಂತ ನನಗೆ ಉದ್ದೇಶ ಇತ್ತು. ಇಂಥ ಕಾರ್ಯ ಎಲ್ಲ ಕಡೆಯಲ್ಲಿ ಆಗಬೇಕು, ಎಲ್ಲರೂ ಒಟ್ಟಿಗೆ ಇರಬೇಕು ಅಂತ ಭಾವಿಸ್ತಾ ಇದ್ದೇನೆ. ಹಾಗೆ ನಮಗೆ ಚರ್ಚ್, ಹಾಗೆ ನಿಮಗೆ ಇದು ಮಸ್ಜಿದ್, ಹಾಗೆ ಏನು ಅದರಲ್ಲಿ ಒಂದು ಏನು ಡಿಫ್ರೆನ್ಸ್ ಇಲ್ಲ. ಒಳ್ಳೆ ಭಾವನೆ ಉಂಟು, ನಮ್ಮದು ರಕ್ತ ಒಂದೇ ಆದರೆ ನಾವು ಕೂಡ ಒಬ್ಬರು ಒಂದೇ ಇದರದ್ದು. ಅದು ಜಾತಿ ಧರ್ಮ ಬೇರೆ ಎಲ್ಲ ಬಿಟ್ಟು ನಾವು ಸಹಬಾಳ್ವೆಯಾಗಿ ಜೀವಿಸಬೇಕು. ಈ ಮಸೀದಿ ಅನ್ನೋದಕ್ಕಿಂತ ಇದೊಂದು ಸೌಹಾರ್ದತೆಯ ಹೃದಯ ಭಾಗ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದಕ್ಕೆ ಮೂಲ ಕಾರಣ
ನಾವು ನೋಡಿದಂಥ ಒಬ್ಬ ವ್ಯಕ್ತಿಗಳು ಹೇಗೆ ಇರಬೇಕು ಅನ್ನೋದಕ್ಕೆ ಒಬ್ಬ ಆದರ್ಶ ವ್ಯಕ್ತಿ. ಅವರ ಹೆಸರನ್ನು ಹೇಳಲಿಕ್ಕೆ ಕೂಡ ನಮ್ಗೆ ಸ್ವಲ್ಪ ಹೆದರಿಕೆ, ಯಾಕಂತ ಹೇಳಿದರೆ ಗೌರವ ಅವರ ಮೇಲೆ ಜಾಸ್ತಿ. ಅವ್ರನ್ನ ಯಾವಾಗಲೂ ಹಿಂದೆ ಕರೀತಾರೆ, ಅಬುಲಾಲ್ರವರ ತಂದೆ. ಅವರನ್ನು ನಾವು ಮಲ್ಲ ಗುರುಕುಲು ಅಂತ ಕರಿತಾ ಇದ್ದೇವೆ. ಮಲ್ಲ ಗುರುಗಳ ದೊಡ್ಡ ಗುರುಗಳು. ಈ ಸಂದರ್ಭದಲ್ಲಿ ಅವರನ್ನು ನಾವು ಸ್ಮರಿಸಲೇಬೇಕು. ಕೆಲವೊಂದು ಆತ್ಮಗಳಿರ್ತವೆ, ಅದರಲ್ಲಿ ಪವಿತ್ರವಾದ ಒಂದು ಆತ್ಮ ಅಂತಿದ್ದರೆ ಅವರು ಅಂತ ಸ್ಮರಿಸ್ತೇನೆ. ಮತ್ತು ಅವರ ಕೊಡುಗೆ ಮತ್ತು ಈ ಭಾಗಕ್ಕೆ ಅವರು ನೀಡಿದಂಥ ಒಂದು ಸೌಹಾರ್ದದ ಕೊಡುಗೆ ಅದು ಮರಿಲಿಕ್ಕೇ ಸಾಧ್ಯ ಇಲ್ಲ. ಯಾಕಂದರೆ ಆ ವ್ಯಕ್ತಿ ಯಾವತ್ತೂ ಕೂಡ ಯಾರೇ ಬರಲಿ ಕಾದು ಕೂತು ಎಲ್ಲರಿಗೆ ಕೊಡುವಂಥ ತಿಂಡಿ ಕೊಡುವಂಥದ್ದು, ಅಕ್ಕಿಯನ್ನು ಮನೆ ಮನೆಗೆ ಕೊಂಡು ಹೋಗುವಂಥದ್ದು, ಅದೇ ಪರಂಪರೆಯನ್ನು ಇಲ್ಲಿ ಈ ಭಾಗದಲ್ಲಿ ಮುಂದುವರಿಸಿಕೊಂಡು ಬಂದಿದ್ದಾರೆ. ನಿಜವಾಗಲೂ ಒಳ್ಳೆಯ ಇಂದಿನ ಪ್ರಸ್ತುತ ಸನ್ನಿವೇಶಕ್ಕೆ ಇದು ಭಾರಿ ಒಂದು ಒಳ್ಳೆಯ ಅವಶ್ಯ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಇದರೊಳಗೆ ಈ ಮಸೀದಿ ಅನ್ನುವಂಥದ್ದು ತಿಳಿಬೇಕು. ಆ ತಿಳಿ ಹೇಳುವಂಥದ್ದು ಭಾರಿ ದೊಡ್ಡ ಕೆಲಸವನ್ನು ತಾವು ಮಾಡಿದ್ದೀರಾ. ತುಂಬ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ಇದರ ಕನ್ಸ್ಟ್ರಕ್ಷನ್ ನಾನು ಈಗಲೇ ಕೇಳಿದೆ. ಈಗ ನಮ್ಮೊಂದು ಸೌದಿ ಅರೇಬಿಯಾದಲ್ಲಿ ನೋಡಿದ ಮಸೀದಿಯನ್ನು ನೋಡಿದಾಗ ಆಗ್ತದೆ. ಭಾಳ ಈ ಪ್ರಶಾಂತರದಲ್ಲಿ ನಮ್ಮ ಮೂಡುಬಿದ್ರಿ ಭಾಗದಲ್ಲಿ ಇಂಥ ಒಂದು ಸುಂದರವಾದ ಮಸೀದಿಯನ್ನು ನೋಡುವ ಇದಿಲ್ಲ. ಇಲ್ಲಿ ಒಂದು ಕುತ್ತಿಗೆಯಲ್ಲಿ ತುಂಬ ಚಂದವಾದ ಸುಂದರವಾದ ಒಂದು ಮಸೀದಿಯನ್ನು ನಿರ್ಮಾಣ ಮಾಡಿ ಕುತ್ತಿಗೆಯ ಬಾಂಧವರು ನಮಗೆ ತೋರಿಸಿಬಿಟ್ಟಿದ್ದಾರೆ. ಇಂಥ ಕೆಲಸಗಳ ಮುಖಾಂತರ ಈ ಜಾತಿ ಧರ್ಮ ಭೇದ ಇದೆಲ್ಲ ದೂರವಾಗಿ ದೇವರ ಸನ್ನಿಧಾನದಲ್ಲಿ ನಾವೆಲ್ಲ ಒಂದು ಎಂಬ ಐಕ್ಯತೆಯ ಭಾವನೆಯನ್ನು ಈ ಮಸೀದಿ ಮುಖಾಂತರ ಇಲ್ಲಿನ ಆಡಳಿತ ಮಂಡಳಿ ಮಾಡಿದ್ದಾರೆ. ಇದು ತುಂಬ ಸಂತೋಷ. ಇಂಥ ಕಾರ್ಯಕ್ರಮ ಮುಂದುವರಿಸಿ ಹೋಗಿ ಭಾರತ ದೇಶದಲ್ಲಿ ಸೌಹಾರ್ದತೆ ಮೆರೆಯಲಿ ಅಂತ ನಾನು ಆಶಿಸ್ತೇನೆ. ತುಂಬ ಸಂತೋಷ ಆಯಿತು ನೋಡಿ. ಇದೇ ಥರ ಯಾವಾಗಲೂ ಹೀಗೆ ಆಗ್ತಾ ಇದ್ದರೆ ನಮ್ಮಲ್ಲಿ ಈ ಥರ ಎಲ್ಲ ಜಗಳ ಎಲ್ಲ ಆಗಲಿಕ್ಕಿಲ್ಲ. ಇದೇ ಥರ ಶಾಂತಿಯಿಂದ ಎಲ್ಲ ಇರಲಿಕ್ಕಾಗ್ತದೆ. ಇದೇ ಥರ ಮುಂದೆ ಸಹ ಹೀಗೆ ನಡೀತಾ ಇರಲಿ ಅಂತ ಹೇಳಿ ಬಯಸ್ತೇನೆ ನಾನು. ಬಹುತ್ ಅಚ್ಛಾ ಲಗ್ ರಾ ಆ್ಯಂಡ್ ಮುಜೆ ಪಹಲಿ ಬಾರ್ ಮೇ ಅಂದರ್ ಆಯಾ ಹೂ ಇದರ್ ಆ್ಯಂಡ್ ಕೋಯ್ ಮಾಸ್ಕ್ ಮೇ ಅಂದರ್ ಬಹುತ್ ಅಚ್ಛಾ ಲಗ. ಅ ಬಿಗ್ ಪ್ಲೇಜರ್ ಫಾರ್ ಮೀ ಬೀಯಿಂಗ್ ಹಿಯರ್ ವೆನ್ ಮೈ ಫ್ರೆಂಡ್ ಗಿವ್ ಗೆಟ್ ದಿಸ್ ಇನ್ವಿಟೇಷನ್ ಆ್ಯಂಡ್ It's really nice that everyone is welcome, any religion, any country, so I feel very blessed to be here. Thank you. ಎರಡು ಜಿಲ್ಲೆಗಳ ಬೇರೆ ಬೇರೆ ಮಸೀದಿಗಳನ್ನು ಹೋಗಿ ಅಲ್ಲಿ ಅದನ್ನು ನೋಡಿ ಅದರಲ್ಲಿರುವ ಒಳ್ಳೆ ಒಳ್ಳೆಯ ಒಂದು ವಿಚಾರಗಳನ್ನು ಇಲ್ಲಿ ತಂದು ಈ ಮಸೀದಿಯಲ್ಲಿ ಇಟಾಲಿಯನ್ ಮಾರ್ಬಲ್ ಆಗಿರ್ಬೋದು, ಕಾರ್ಪೆಟ್ ಆಗಿರ್ಬೋದು, ಇಂಟೀರಿಯರ್ ಆಗಿರ್ಬೋದು, ಇದನ್ನೆಲ್ಲ ಬೇರೆ 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 ವಿನ್ಯಾಸಗಳನ್ನು ನೋಡಿ ಹೊಸ ಮಾದರಿಯ ಒಂದು ಮಸೀದಿಯನ್ನು ಇಲ್ಲಿ ನಿರ್ಮಿಸಿರುತ್ತೇವೆ. ಇದರ ಆನಂದವನ್ನು ಎಲ್ಲ ಊರಿನವರು ಪಡೀಲಿ ಅಂತ ಎಲ್ಲ ಮಹಿಳೆಯರನ್ನು, ಎಲ್ಲ ಊರಿನವರನ್ನು, ಎಲ್ಲ ಜಾತಿ ಬಾಂಧವರನ್ನು ಇಲ್ಲಿ ಕರೆಸಿ ಇಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಇಡಲಿಕ್ಕೆ ನಮಗೆ ಸಾಧ್ಯ ಆಯಿತು.